ಮನಕುಲದ ಸಂಸ್ಕೃತಿ ಜ್ಞಾನ ವಿಜ್ಞಾನಗಳ ಮೂಲ ಮಾತೃಕೆ ನಮ್ಮ ಜನಪದವಾಗಿದೆ ಎಂದು ಜಿಲ್ಲಾ ಪ್ರಥಮ ಜಾನಪದ ಸಮ್ಮೇಳನದ ಅಧ್ಯಕ್ಷ ಡಾ. ಲಿಂಗಣ್ಣ ಗಾಣದಾಳ್ ಹೇಳಿದರು. ಲಿಂಗಸೂರು ಪಟ್ಟಣದ ಸರ್ಕಾರಿ ಪಿಯು ಕಾಲೇಜು ಆವರಣದಲ್ಲಿ ಕರ್ನಾಟಕ ಜಾನಪದ ಪರಿಷತ್ ಶನಿವಾರ ಹಮ್ಮಿಕೊಂಡಿದ್ದ ಜಿಲ್ಲಾ ಪ್ರಥಮ ಜಾನಪದ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದೇಶದಲ್ಲಿ ಹೆಚ್ಚು ಸಿಗುವುದು ಜಾನಪದ, ಭಾರತ ಜಾನಪದದ ತೊಟ್ಟಿಲು ಎಂದು ಹೇಳಲಾಗುತ್ತಿದೆ. ಅಕ್ಷರದ ಮೂಲಕ ಬರುವ ಸಾಹಿತ್ಯ ಶ್ರೇಷ್ಠ, ಮೌಖಿಕವಾಗಿ ಬರುವ ಸಾಹಿತ್ಯ ಕನಿಷ್ಠವೆಂಬ ಭಾವನೆಯಿಂದ ನಾವೆಲ್ಲರೂ ಹೊರಬರಬೇಕು. ನಮ್ಮ ದೇಶದಲ್ಲಿರುವ ಸಂಸ್ಕೃತಿ ಬೇರೆ ಯಾವ ದೇಶದಲ್ಲಿ ಇಲ್ಲದಾಗಿದೆ. ದಕ್ಷಿಣ ಕನ್ನಡದ ಯಕ್ಷಗಾನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದೆ, ಆದರೆ ಉತ್ತರ ಕರ್ನಾಟಕದ ಬಯಲಾಟ ನಮ್ಮಿಂದ ಕಣ್ಮರೆಯಾಗಿದೆ. ಕಲೆಗಳು ಸಿನಿಮಾ ಮೀರಿ ಬೆಳೆಯಬೇಕು ಎಂದರು. ರಂಗಭೂಮಿಗಾಗಿ ರಂಗಾಯಣದಂತೆ ಜಾನಪದ ಕಲೆಗಳ ಉಳಿಸುವ ಸಲುವಾಗಿ ಜಾನಪದ ರಂಗಾಯಣ ಸ್ಥಾಪನೆಗೆ ಸರ್ಕಾರ ಮುಂದಾಗಬೇಕಾಗಿದೆ. ಈಗಾಗಲೇ ಪದವಿ ಶಿಕ್ಷಣದಲ್ಲಿ ಜನಪದ ಐಚ್ಛಿಕ ಶಿಕ್ಷಣವನ್ನಾಗಿ ಸರ್ಕಾರ ಮಾನ್ಯ ಮಾಡಿದೆ. ಅದೇ ರೀತಿ ಪಿಯುಸಿಯಲ್ಲಿ ಜಾನಪದ ವಿಷಯವನ್ನು ಮಾನ್ಯ ಮಾಡುವಂತೆ ಸರ್ಕಾರಕ್ಕೆ ಒತ್ತಡ ಹೇರಲಾಗುತ್ತಿದೆ. ಇದಲ್ಲದೆ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಅನೇಕ ಕೋರ್ಸುಗಳ ಮೂಲಕ ಜಾನಪದ ಶಿಕ್ಷಣದ ಬಗ್ಗೆ ಮಕ್ಕಳಿಗೆ ಆಸಕ್ತಿ ಮೂಡಿಸಲಾಗುತ್ತಿದೆ ಎಂದರು. ಜಾನಪದವನ್ನು ಒಂದು ವರ್ಗಕ್ಕೆ ಸೀಮಿತಗೊಳಿಸದೆ ಇದನ್ನು ಕಲೆಯ ದೃಷ್ಟಿಯಿಂದ ನೋಡಬೇಕು. ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟು ಅವರು ನಮ್ಮಿಂದ ದೂರವಾಗುವಂತೆ ಮಾಡಬೇಡಿ. ಅವರಿಗೆ ಕಲೆ ಸಂಸ್ಕೃತಿ ಬಗ್ಗೆ ಅರಿವು ಮೂಡಿಸುವಂತಹ ಕೆಲಸವಾಗಬೇಕಾಗಿದೆ. ಜಾನಪದ ಕಲೆಗಳ ಉಳಿವಿಗಾಗಿ ತರಬೇತಿ ನೀಡುವುದು ಅಗತ್ಯವಾಗಿದೆ. ಜಗತ್ತಿನಲ್ಲಿ ಜಾನಪದದ ವಿಶ್ವವಿದ್ಯಾಲಯ ಇದ್ದರೆ ಅದು ರಾಜ್ಯದಲ್ಲಿ ಮಾತ್ರವಾಗಿದೆ. ಕಳೆದ 10 ವರ್ಷಗಳಿಂದ ಜಾನಪದ ಉಳಿಸಲು ನಿರಂತರ ಪ್ರಯತ್ನದಲ್ಲಿ ಇದೆ ಎಂದು ಅವರು ಹೇಳಿದರು. ಈಗ ತಾನೇ ಪ್ರಾಸ್ತಾವಿಕವಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಸ್ನೇಹಿತರಾದಂಥ ಆನೆ ಹುಸರವರು ಕೆಲವು ಮಾತುಗಳನ್ನು ಹೇಳ್ತಾ ಇದು ಇನ್ನೂ ಬಹಳ ಅರ್ಥಪೂರ್ಣವಾದಂಥ ರೀತಿಯಲ್ಲಿ ನಾವು ಆಚರಣೆ ಅಥವಾ ಸಮ್ಮೇಳನ ಆಯೋಜನೆ ಮಾಡ್ತಾ ಇದ್ವಿ. ಆದರೆ ಇವತ್ತು ಆ ಮಹಾಮಾರಿ ಕೊರೋನಾದ ನಿಮಿತ್ತವಾಗಿ ಮತ್ತೆ ಮಸ್ಕಿಯಲ್ಲಿ ಈಗಾಗಲೇ ಚುನಾವಣೆ ಕಾವು ಏರ್ತಾ ಇರತಕ್ಕಂಥ ಸಂದರ್ಭ ಇರುವುದರಿಂದ ಕೆಲವು ಕೊರತೆಗಳ ಮಧ್ಯದಲ್ಲಿ ಕೂಡ ನಾವು ಈ ಬಗೆಯಾದಂಥ ಒಂದು ಸಂಘಟನೆ ಮಾಡಿದ್ದೇವೆ, ಸಮಾವೇಶ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಅವರು ಹೇಳುವಾಗ ನಿಜಕ್ಕೂ ಕೂಡ ಈ ಭಾಗದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಜಾನಪದದ ಆಸಕ್ತಿ ಇದೆ. ಆ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ನಾವೆಲ್ಲ ಸೇರಿಕೊಂಡು ಇಂಥ ಸಂದರ್ಭಗಳಲ್ಲಿ ಕೂಡ ಇಂಥ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥದ್ದು ಒಂದು ನಿದರ್ಶನ ಅಂತ ನಾನಾದರೂ ಭಾವಿಸಿಕೊಂಡಿದ್ದೇನೆ. ರಾಯಚೂರು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಪ್ರದೇಶ ಇದು. ಶಾಸಕರಾದ ಅಮ್ರೇಗೌಡ ಬಯಾಪುರ, ಡಿಎಸ್ ಹುಲಿಗೇರಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಾಪುನಗೌಡ ಕರ್ಡಕಲ್, ಪುರಸಭೆ ಉಪಾಧ್ಯಕ್ಷ ಮೊಹಮ್ಮದ್ ರಫಿ, ಕಾಂಗ್ರೆಸ್ ಮುಖಂಡರಾದ ಪಾಮಯ್ಯ ಮುರಾರಿ ಗುಂಡಪ್ಪನಾಯಕ್, ಜಿಲ್ಲಾ ಜಾನಪದ ಪರಿಷತ್ನ ಗೌರವಾಧ್ಯಕ್ಷ ಬಸುರಾಜ ಸ್ವಾಮಿ, ಜಿಲ್ಲಾಧ್ಯಕ್ಷ ಡಾ. ಶರಣಪ್ಪ ಆನಾಹೊಸೂರು, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಡಾ. ಅರುಣಾ ಹಿರೆಮೆಟಾ, ರೇಖಾ ಕೇಶವರೆಡಿ, ಜನಜಾಗೃತಿ ವೇದಿಕೆ ಅಧ್ಯಕ್ಷೆ ಶಶಿಕಲಾ ಬೋವಿ, ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವರಾಜ್ ಕಂಬಾವಿ, ಅಶೋಕ್ ಗೋಡಾಪಾಟೀಲ್, ಪರಿಷತ್ನ ತಾಲೂಕು ಅಧ್ಯಕ್ಷ ಮಹೇಂದ್ರ ಕುರುಡಿ, ಮಹಿಳಾ ಘಟಕದ ಅಧ್ಯಕ್ಷೆ ಲಕ್ಷ್ಮೀದೇವಿ ನಡವಿನಮನಿ, ಶಿವಮ್ಮ, ಪಟದಕಲ್ ಹಾಗೂ ಇನ್ನಿತರರು ಇದ್ದರು.